ನಮಸ್ತೆ ಗೆಳೆಯರೇ, ನಿಮ್ಮ ಹತ್ರ ಒಂದು ವಿಶೇಷ ವಿಚಾರವನ್ನ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ ಮುಂದೆ ಇಡ್ತಾ ಇರುವಂತಹ ಈ ವಿಡಿಯೋ ಇದು ಅಚಾನಕ್ ಆಗಿ ಅಹೋರಾತ್ರ ಜೀವನದಲ್ಲಿ ಅನೇಕ ಘಟನೆಗಳು ಒದಗಿ ಬರುತ್ತೆ. ಆ ಘಟನೆಗಳು ತುಂಬಾ ಅಚ್ಚರಿ ಮೂಡಿಸುತ್ತೆ. ಆ ಅಚ್ಚರಿಯನ್ನ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳುವ ಆಕಾಂಕ್ಷೆ ಅಹೋರಾತ್ರನದು. ಯಾವುದನ್ನು ನಾವೊಬ್ಬರೇ ತಿಳ್ಕೋಬಾರ್ದು, ಪ್ರತಿಯೊಬ್ಬರಿಗೂ ಹಂಚಿ ಬದುಕಬೇಕು ಅನ್ನೋದು ವೇದ ಸಾರ. ಅಹೋರಾತ್ರನಿಗೆ ತಿಳಿದೋ ಪ್ರಕೃತಿ ಪಾಠ ಕಲಿಸ್ತಾನೇ ಬಂದಿದೆ. ಯಾವುದನ್ನು ಒಬ್ಬರಿಂದ ಕಲಿತವನಲ್ಲ ಅದು, ಅದು ಪ್ರಕೃತಿಯಿಂದ ಕಲಿತವನು ಅಹೋರಾತ್ರ. ಅದಕ್ಕೋಸ್ಕರ ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಮೃಗ ರಕ್ಷಾ, ಈ ಗೋರಕ್ಷಾ ಇವೆಲ್ಲವನ್ನು ಮಾಡ್ತಾ ಇರ್ತಾನೆ. ಈ ನಿಟ್ಟಿನಲ್ಲಿ ನಾವು ಕಿತ್ತಡಿಯ ನಡಿಗೆಗಾಗಿ ಆ ವೃಕ್ಷ ರಕ್ಷಕರೆಲ್ಲ ಉಡುತಡಿ ಅಕ್ಕ ಮಹಾದೇವಿಯ ಊರು ಹುಟ್ಟೂರಾದ ಉಡುತಡಿಯ ಕಡೆಯಿಂದ 7.5 ಕಿಲೋಮೀಟರ್ ಶಿರಾಳಕೊಪ್ಪ ದಾಟಿ ಅಲ್ಲಮ ಪ್ರಭುಗಳ ಜನ್ಮಸ್ಥಳವಾದ ಬಳ್ಳಿಗಾವಿಯ ಕಡೆಗೆ ನಡೆದು ಹೋಗುತ್ತಿದ್ದು. ಅದಕ್ಕೆ ಮೊದಲು ಅಕ್ಕ ಮಹಾದೇವಿಯವರ ಸ್ಮಾರಕ ದೇಗುಲವಾಗಿದೆ, ಮಂದಿರವಾಗಿದೆ. ಆ ಮಹಾತಾಯಿಯ ಮೂರ್ತಿಯ ದರ್ಶನ ಮಾಡುತ್ತಾ ಅಲ್ಲೇ ಸ್ವಲ್ಪ ಕಾಲ ಕಳೆದವು. ಆಗ ಸುಮಾರು 60 ಜನ ಸುತ್ತಮುತ್ತಲು ಕೂತು ಮಾತನಾಡುತ್ತಿದ್ದಾಗ ಹಳ್ಳಿಯ ಮಹಿಳೆಯರಿಬ್ಬರು ತುಂಬಾ ಉತ್ಸುಕರಾಗಿ, ಇಷ್ಟು ಜನ ನಿಮ್ಮ ಹತ್ರ ಮಾತಾಡ್ತಾ ಇರಂದ್ರೆ ನಮಗೂ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂದ್ರು. ಆಯ್ತು ಹೇಳಮ್ಮ ಅಂತ ಹೇಳಿದೆ. ಅದಕ್ಕೆ ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ಅದು ಗೊತ್ತಾಗ್ತಾ ಇದೆ, ಮೇ ಒಳ್ಳೇದಾಗತ್ತೆ ಅಂತ ಹೇಳಿದಾಗ, ಇಲ್ಲ ನಮ್ಮ ಪತಿ ಅನಾರೋಗ್ಯಕ್ಕೀಡಾಗಿದ್ದಾರೆ, ಅದಕ್ಕೆ ಏನಾದರೂ ನಮಗೆ ದಾರಿ ತೋರಿಸಿ ಅಂದ್ರು. ದಾರಿ ತೋರಿಸೋದು ಭಗವಂತನ ಕೈಯಲ್ಲಿದೆಯಮ್ಮ, ಹಾಗಾಗಿ ಏನಾದರೂ ಇವನಿಗೆ ಆದ ಪ್ರಯತ್ನದ ಉತ್ತರ ಕೊಡ್ತಾನೆ ಅಂತ ಹೇಳಿದ. ಆತ ಅನಾರೋಗ್ಯಕ್ಕೊಳಗಾಗಿದ್ದಾನೆ ಅಂದ್ರೆ ರೈತ ಅಲ್ವಾ, ಸಹಜವಾಗಿ ಅಹೋರಾತ್ರ ಏನೇನಾಗಿರಬಹುದು ಪ್ರಾಕೃತಿಕವಾಗಿ ಅಂತ ಊಹೆ ಮಾಡಿಕೊಂಡು, ಏನಮ್ಮ ಹಾವುಗಳನ್ನೇನಾದ್ರೂ ಕೊಂದಿದ್ದಾನ ಅಂತ ಕೇಳಿದ. ಹೌದು ಅಂತ ಉತ್ತರಿಸ್ತು ಆ ಹೆಣ್ಣು. 2 ಜೋಡಿ ಹಾವನ್ನ, ಅಂದ್ರೆ ಒಂದನ್ನೊಂದು ಸೇರುತ್ತಿರುವ ಹಾವನ್ನ ಕೊಂದಿದ್ದಾನೆ, ಎರಡೂ ಹಾವನ್ನ ಕೊಂದಿದ್ದಾನೆ. ಅದಾದ ನಂತರ ಅವನ ಆರೋಗ್ಯ ಮುರಿದು ಬಿತ್ತು, ನಮ್ಮ ಮನೆಯೆಲ್ಲ ತುಂಬಾ ಕುಸಿದು ಹೋಗ್ತಾ ಇದೆ, ಇದಕ್ಕೆ ಏನು ಪರಿಹಾರ ಅಂತ ಕೇಳಿತು. ಇಲ್ಲಮ್ಮ ತುಂಬಾ ತಪ್ಪು ಮಾಡಿದಾನೆ, ಹಾವು ರೈತನ ಮಿತ್ರ, ಹಾವಿಲ್ಲದೆ ಜಗತ್ತಿಲ್ಲ, ಹಾವು ಪೈಪ್ಲೈನ್ ಇಂಜಿನಿಯರ್ಸ್ ತರ ಭಗವಂತನಿಂದ ವರ ಪಡೆದು ಕೈಕಾಲುಗಳಿಲ್ಲದೆ ಸರಳವಾಗಿ ಭೂಮಿಯಲ್ಲಿ ಗೆದ್ದಲು ನಿರ್ಮಿತ ಸಡಿಲ ಮಣ್ಣಿನಲ್ಲಿ ರಂಧ್ರಗಳನ್ನು ಕೊರೆದು ಮಳೆಯ ನೀರನ್ನ ಭೂಮಿಯ ಗರ್ಭಕ್ಕೆ ತಲುಪಿಸುತ್ತಾ ತನ್ನ ಸೇವೆ ತಾನು ಮಾಡ್ತಾ ಇದೆ. ವಿಷ ಎಂದರೆ ಹಾವ ಅಲ್ಲ ವಿಷವಲ್ಲವೋ, ಕೋಪಕ್ಕಿಂತ ನಮ್ಮಲ್ಲಿರೋ ದ್ವೇಷಕ್ಕಿಂತ ಆಸೆಗಿಂತ ಕರ್ಕೋಟಕ ವಿಷವಿಲ್ಲವೋ ಅಂತ ಅವರ ಹತ್ರ ಒಂದು ಹಾಡು ಬರ್ತಿದ್ದಾನೆ. ಹಾಗಾಗಿ ಅದು ವಿಷಾಮೃತ, ತನ್ನ ಆಹಾರಕ್ಕೋಸ್ಕರ ಅದು ಇಟ್ಕೊಂಡಿರುತ್ತೆ, ಹಾಗಾಗಿ ಅದನ್ನ ಭಯ ಬಿದ್ದು ಕೊಲ್ಲುವುದು ಮಹಾಪಾಪ. ಮಳೆ ಇಲ್ಲದಂತಾಗುವುದು, ದೇಶದ್ರೋಹವಾಗುವುದು, ಅವುಗಳನ್ನು ಕೊಲ್ಲಬಾರದು ತಾಯಿ. ಅದಕ್ಕೆ ಪರಿಹಾರವಾಗಿ 18 ಕಿಲೋ ಉದ್ದಿನ ಬೇಳೆಯನ್ನ ಅದನ್ನ ಕೊಂದ ಸ್ಥಳದಲ್ಲಿ ನೀವು ಚೆಲ್ಲಿ ರೈತರ ತರ. ನೀವು ಮತ್ತೆ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಮಾಡುತ್ತೆ, 18 ಕಿಲೋ ಯಾಕೆ, ಉದ್ದಿನ ಬೇಳೆ ಯಾಕೆ ಅಂತ. ಇದು ತುಂಬಾ ಉದ್ದವಾದ ವಿಚಾರ, ಈಗ ನಿಮ್ಗೆ ಅದನ್ನ ಮುಂದೆ ತಿಳಿಸ್ತಾನೆ ಅವನು. ಉದ್ದಿನ ಮೂಟೆ ಉರುಳೆ ಹೋಯಿತು ಅಂತ, ನೀವೆಲ್ಲ ಇಡ್ಲಿ ಹೆಂಗ್ ಇಷ್ಟಪಡ್ತಿರೋ, ಪ್ರಕೃತಿಯಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳು ಉದ್ದನ್ನ ಇಷ್ಟಪಡುತ್ತೆ, ಹಾವಿಗೆ ಮಾತ್ರ ಅದು ಉದ್ದನ್ನ ತಿಂದ ಕ್ರಿಮಿಕೀಟಗಳ ಮತ್ತೆ ಇಲಿಗಳ ಆಹಾರ ತುಂಬಾ ಇಷ್ಟ ಇರಬಹುದು. ಇದೇನೇ ಇರಲಿ, ಶಾಸ್ತ್ರಗಳು ಹೇಳುತ್ತೆ, ಅದು ವೈಜ್ಞಾನಿಕವಾಗಿ ಇವನು ತಿಳಿದಿದ್ದು ಹೇಳ್ತಾ ಹೋಗ್ತಾನೆ. ಇದಾದ ನಂತರ ಅಮ್ಮ ಹಾಗೆ ಮಾಡ್ತೀವಿ, ಸರಿ ಹೋದ್ರೆ ಸಾಕು, ನಮ್ಮ ಮೇಲಂತೂ ಹಾವು ಹರಿದಾಡದಂಗೆ ಆಗ್ತಾ ಇರುತ್ತೆ ಸ್ವಾಮಿ ಅಂತ ಹೇಳಿದವು. ಇದು ನೀವೆಷ್ಟೇ ಏನೇ ತಿಳ್ಕೊಳ್ಳಿ, ಇದು ಮೂಢನಂಬಿಕೆ ಅಂತಾದ್ರೂ ತಿಳ್ಕೊಳ್ಳಿ, ಇದನ್ನ ನಂಬಿಕೆ ಅಂತಾದ್ರೂ ತಿಳ್ಕೊಳ್ಳಿ, ನಿಮ್ಮ ಮುಂದೆ ಈ ವಿಡಿಯೋ ಹೇಳ್ತಾ ಇದ್ದಾನೆ. ಆಕೆಯನ್ನ ಅಮ್ಮಿ ಅಕ್ಕಮಹಾದೇವಿಯ ಮೂರ್ತಿ ಮುಂದೆ ಪ್ರತಿಜ್ಞೆ ಮಾಡ್ತಾಯಿ, ಇನ್ನು ಮುಂದೆ ನಿಮ್ಮ ವಂಶದಲ್ಲಿ ಯಾರೂ ಹಾವನ್ನು ಕೊಲ್ಲೋದಿಲ್ಲ, ಹಾವಿನ ಕೊಲೆಯನ್ನ ಖಂಡಿಸುತ್ತೇನೆ ಅಂತ, ಉರುಗ ರಕ್ಷ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡು, ನಿಮ್ಮನೆ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆಕೆ ಹಾವಿನಂತೆ ಆಗ್ಬಿಟ್ಲು. ಹಾವಿನಂತೆಯೇ ಆಕೆಯ ದೇಹ ಮಾರ್ಪಟ್ಟಿತು. ಅಹೋರಾತ್ರ ಅರ್ಥ ಮಾಡಿಕೊಂಡ ಜನ್ಮಾಂತರದಲ್ಲಿ ನಂಬಿಕೆ ಇದೆ ಅಹೋರಾತ್ರನಿಗೆ, ಅಂದ್ರೆ ಆ ಕೃತಜ್ಞತಾ ಭಾವದಿಂದ ಆ ಸತ್ತ ಹಾವು ಯಾವುದೇ ಮುಂದಿನ ದೇಹವನ್ನು ಹೊಂದದೆ ಅಥವಾ ರೋಷಾಗ್ನಿಯಿಂದ ಇವರ ವಂಶವನ್ನ ತೊಂದರೆ ಮಾಡಬೇಕು ಅಂತ ಇದ್ದು
ಬಂದಿತು ಅನ್ನೋ ಭಾವ ಕಾಣ್ತಾ ಇತ್ತು ಐಮನಲ್ಲಿ. ಈ ನನ್ನ ಸಂಗಾತಿಯನ್ನ ಸುಖದ ಸಾಮ್ರಾಜ್ಯದಲ್ಲಿದ್ದಾಗ ಕೊಂದ ಇವನ ಸಂಗಾತಿಯನ್ನು ನಾನು ನಾಶ ಮಾಡುತ್ತೇನೆ, ಮತ್ತೆ ಇವನ ಕಣ್ಣು ಮುಂದೆನೆ ಇವನ ಮನೆಯೆಲ್ಲ ನಾಶ ಮಾಡುತ್ತೇನೆ, ಮತ್ತೆ ಇವನನ್ನು ನಾಶ ಮಾಡುತ್ತೇನೆ ಅನ್ನೋ ಭಾವ ತೋರ್ತಾ ಇತ್ತು. ಅಷ್ಟರಲ್ಲೇ ಅಲ್ಲಿರೋರೆಲ್ಲ ಆ ಘಟನೆಯನ್ನ ವಿಡಿಯೋ ಮಾಡಿದ್ರು. ಆ ವಿಡಿಯೋ ನಿಮ್ ಮುಂದೆ ಇಡ್ತಾ ಇದೀವಿ. ಇವನ ಉದ್ದೇಶ ಇಷ್ಟೇ, ಪ್ರಕೃತಿಯನ್ನ ಸುಮ್ಸುಮ್ನೆ ಕಾರಣವಿಲ್ಲದೆ ಕೊಲ್ಲಬೇಡಿ, ತಿನ್ನುವುದಿದ್ದರೆ ಮಾತ್ರ ನೀವು ಏನ್ ಬೇಕಾದ್ರೂ ಮಾಡಬಹುದು, ಕಾರಣವಿಲ್ಲದೆ ಎಲೆಯನ್ನು ಕೀಳಬೇಡಿ, ಹಾವನ್ನು ಕೊಲ್ಲಬೇಡಿ, ಭಯದಿಂದ ಅದು ನಾಶ ಮಾಡುತ್ತೆ ಅಂತ ಹೇಳಿ ಅವುಗಳನ್ನು ನಾಶ ಮಾಡಬೇಡಿ. ಪ್ರಕೃತಿ ತುಂಬಾ ವಿಚಿತ್ರವಾಗಿ ಸ್ಪಂದಿಸಿ ನೆರೆ ಬರಗಳು ನಾವು ಎದುರಿಸ್ತಾ ಇದ್ದೀವಿ. ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ, ದೇಶ ಮಾಡಿದ ತಪ್ಪಿಗೆ ದೇಶಕ್ಕೆ ಶಿಕ್ಷೆ ಆಗುತ್ತೆ. ಪ್ರಕೃತಿಯ ಜೊತೆ ಸಹವಾಸ ತುಂಬಾ ತಂತಿಯ ಮೇಲಿನ ನಡಿಗೆ ಅಂತಿರಬೇಕು. ಆಯಮ್ಮ ಬಂದಾಗ, ಆಯಮ್ಮನ ಮೇಲೆ ಹಾವು ಬಂದಾಗ, ಅದು ನಮ್ಮ ಮನೋವೈಜ್ಞಾನಿಕದವರು ಏನೇ ತಿಳ್ಕೊಂಡಿರಲಿ ಅಥವಾ ಈ ಮಾಂತ್ರಿಕರು ಅವರೇನೇ ತಿಳ್ಕೊಳ್ಳಿ, ಅಹೋರಾತ್ರ ಅನ್ನೋದು ಮಾತ್ರ ಮಧ್ಯಮದ ನಡಿಗೆ. ಇವನಿಗೆ ಅವು ಯಾವು ಗೊತ್ತಿಲ್ಲ, ಆದ್ರೆ ಆ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅಂತ ನಡ್ಕೊಂಡಿದ್ದಾನಷ್ಟೇ. ಚಿಕ್ಕ ವಯಸ್ಸಲ್ಲಿ ಅಹೋರಾತ್ರ ಸುಮಾರು 6-8 ವರ್ಷದ ಮಗುವರೆಗೂ ತುಂಬಾ ಭಯ ಬೀಳ್ತಾ ಇದ್ದ. ಊರಲ್ಲಿ ಮೊಹರಂ ನಡೀತಾ ಇದ್ರೆ ಹುಲಿ ವೇಷಗಳು, ಕೋಟೆ ವೇಷಗಳು, ಪಾಳೆಗಾರ, ಅವನನ್ನ 4 ಜನ ಹಗ್ಗ ಕಟ್ಟಿರೋದು, ಅವನು ಹೋರಾಡೋದು, ಖಡ್ಗ ಇಟ್ಕೊಳ್ಳೋದು, ಇದ್ ನೋಡಿ ಹೆದರ್ತಾ ಇದ್ದ. ಆಗ ಅಮ್ಮ ಒಂದು ಮಾತು ಹೇಳ್ತಿದ್ರು, ಭಯವೇಕೆ ಭಯವೇಕೆ, ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ. ಮತ್ತೆ ಆ ಹಾಡು ಬರ್ದ ಇವನು ಅಹೋರಾತ್ರ. ಹಾಗಾಗಿ ಎಂತ ಸಂದರ್ಭ ಬಂದ್ರು ಎದುರು ನಿಂತು ಮಾತಾಡುವ ಶಕ್ತಿ ಅಹೋರಾತ್ರನಿಗೆ ಅಮ್ಮನಿಂದ ಬಂದ ಬಳುವಳಿ. ಆಗ ಆ ಘಟನೆಯಲ್ಲಿ ಆ ಹೆಣ್ಣಿನ ಮುಂದೆ ಅಹೋರಾತ್ರ ಸಾಮಾನ್ಯ ಮನುಷ್ಯನಂತೆ ಮಾತನಾಡ್ದ. ಏನ್ ಮಾತನಾಡ್ದ, ನೋಡಮ್ಮ ಮಾತು ಕೊಟ್ಟಿದ್ದಾನೆ, ಅವನು ಮಾಡಿದ ತಪ್ಪಿಗೆ ಈಕೆಗೆ ಯಾಕೆ ಶಿಕ್ಷೆ, ಈಕೆದೇನು ತಪ್ಪಿದೆ, ಹಾವು ನಿಮ್ಮ ಹಾವಿನ ಸಂತತಿಯನ್ನ ಕಾಪಾಡಲು ನಾವು ಕರ್ನಾಟಕದ ಯುವಕರು ಹೊರಟಿದ್ದೇವೆ, ಉರುಗ ರಕ್ಷಾ ಮಾಡ್ತಾ ಇದ್ದೇವೆ, ಇಷ್ಟು ದಿನ ವೃಕ್ಷ ರಕ್ಷಾನು ಮಾಡ್ತಾ ಇದ್ದೇವೆ, ನೀವು ವೃಕ್ಷ ರಕ್ಷಕರು, ಭೂಗರ್ಭ ಜಲಕ್ಕೆ ನೀವೇ ಕಾರಣ, ರೈತನ ಮಿತ್ರರು, ಇನ್ನು ಮುಂದೆ ನಿಮ್ಮ ಸಂತಾನವನ್ನ ಉರುಗ ಸಂತಾನ ಅಂದ್ರೆ ಹಾವಿನ ಸಂತಾನವನ್ನ ಕರ್ನಾಟಕದ ಯುವಕರಿಂದ ಹಿಡಿದು ಯಾರು ಕೊಲ್ಲುವುದಿಲ್ಲ, ಹಾವನ್ನು ಪೂಜಿಸುವ ಮಲೆನಾಡಿನಲ್ಲಿ ಮಳೆ ಹೆಚ್ಚು, ಹಾವನ್ನು ಕೊಲ್ಲುವ ಬಯಲುಸೀಮೆಯಲ್ಲಿ ಮಳೆ ಇಲ್ಲ, ಇದರ ಪ್ರಚಾರ ಮಾಡುತ್ತೇವೆ, ಇನ್ನು ಮುಂದೆ ಯಾರು ಹಾವನ್ನು ಕೊಲ್ಲಬಾರದು ಅಂತ ಆಕೆ ಮುಂದೆ ಪ್ರತಿಜ್ಞೆ ಮಾಡಿದ. ಅವರಿಗೂ ಹೇಳಿ ಅವರ ಪಾಪಕ್ಕೆ ಪಶ್ಚಾತ್ತಾಪವಾಗಿ ಅದೇ ಜಾಗದಲ್ಲಿ ಉದ್ದಿನ ಬೇಳೆ ಹಾಕುದು, ಇನ್ನು ಮುಂದೆ ಅವರ ವಂಶದಲ್ಲಿ ಯಾರು ಈ ಕೆಲಸ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಬುಸುಗುಡುತ್ತಿದ್ದ ಆಕೆ ಈ ಮಾತುಗಳಿಂದ ಶಾಂತವಾದ. ಈ ವಿಡಿಯೋ ನೋಡಿ, ಆ ವಿಡಿಯೋ ಅರ್ಧದಿಂದ ನೋಡಿದವರೆಲ್ಲ ತುಂಬಾ ಜನ ರೆಕಾರ್ಡ್ ಮಾಡಿದ್ದಾರೆ, ಆದರೆ ಸಿಕ್ಕ ಒಂದು ರೆಕಾರ್ಡಿಂಗ್ ನಿಮ್ ಮುಂದೆ ಇಡ್ತಾ ಇದ್ದಾನೆ ಅವರತ್ರ. ಅಷ್ಟೇ ವಿನ ಇದು ಮೂಢ ನಂಬಿಕೆಯಲ್ಲ, ನಾವೆಲ್ಲ ಅನೇಕ ಜನ್ಮಗಳನ್ನು ಪಡೆದು ಈ ಜನ್ಮ ಪಡಿತಿದೀವಿ ಅನ್ನೋದು ಒಂದು ಸಿದ್ಧಾಂತ. ಇದನ್ನ ತಿಳಿದ್ರೆ ತುಂಬಾ ಘೋರ ಪಾಪಗಳು ಮಾಡಿಬಿಡ್ತಾರೆ ಜನ, ಇದೊಂದೇ ಜನ್ಮ ಅಂತ ಹೇಳಿದ್ರೆ ಪುಣ್ಯದಲ್ಲೇ ಇರ್ತಾರೆ ಅಂತ ಇನ್ನೂ ಕೆಲವು ಧರ್ಮಗಳು ಹೇಳುತ್ತೆ. ಆದರೆ ಸಾವಿನ ಆಚೆ ಏನಿದೆ ಎನ್ನುವುದು ವಿಸ್ಮಯವಾಗಿ ಉಳಿದಿದೆ, ಅದು ಅಹೋರಾತ್ರನಿಗೂ ಗೊತ್ತಿಲ್ಲ. ಆದರೆ ಗೊತ್ತಿದ್ದ ಹಾಗೆ, ತಿಳಿದದ್ದ ಹಾಗೆ ಆಕೆಯನ್ನ ಮಾತನಾಡಿದಾಗ, ಇನ್ನು ಮುಂದೆ ಈಕೆಯನ್ನು ನಾನು ಈ ರೀತಿ ರೋಧಿಸುವುದಿಲ್ಲ ಅಂತ ಹೇಳಿ ಆ ಹಾವು ಶಾಂತವಾಗಿ ಆಕೆಯನ್ನು ಬಿಡಿತು. ಈ ಘಟನೆ ನೀವೆಲ್ಲ ನೋಡಿ ಗೆಳೆಯರೆ, ಅನ್ಯತಾ ಭಾವಿಸಬೇಡಿ, ಏನೇನೋ ಜಡ್ಜ್ಮೆಂಟ್ಗೆ ಹೋಗ್ಬೇಡಿ, ನಿಮಗೆ ಏನ್ ಅನ್ಸಿದ್ರೆ ಅದು ನಡೆದ ಸಂಗತಿ, ನಿಮ್ಮ ಮುಂದೆ ಇಡುತ್ತಿದ್ದಾನೆ ಅಹೋರಾತ್ರ. ಧನ್ಯವಾದ ಅಹೋರಾತ್ರ. ಅರ್ಥ ಮಾಡ್ಕೊಮ್ಮ, ಗಂಟರಿಂದ ತಪ್ಪಾಗ್ಬಿಟ್ಟಿದೆ ಅವನ್. ಇವಾಗ 18 ಕಿಲೋ ಉದ್ದಿನ ಬೇಳೆ ಎಲ್ಲ ಚೆಲ್ತಾನೆ ಆ ಜಾಗದಲ್ಲಿ, ಹುಡುಗಿ ಏನ್ ತಪ್ಪು ಮಾಡಿದೆ? ಈ ಹುಡುಗಿ ಏನ್ ತಪ್ಪು ಮಾಡಿದೆ ಹೇಳ್ದಿನ? ಈ ಹುಡುಗಿದು ಏನ್ ತಪ್ಪಿದೆ ಅಂತ ಆ ಹುಡುಗಿ ಹಿಂಸೆ ಮಾಡ್ತಿದ್ಯಾ? ಅವನು ಮಾಡಿರೋ ತಪ್ಪಿಗೆ ಅವನಿಗೆ ಕೊಟ್ಟಿದ್ಯಲ್ಲ ಶಿಕ್ಷೆ. ಇನ್ನು ಇವ್ರ ವಂಶದಲ್ಲಿ ಯಾರು ಹಾವಿನ ಜೋಲಿ ಹೋಗೋದಿಲ್ಲ. ಅರ್ಥ
ಅರ್ಥ ಮಾಡ್ಕೋ. ಕೂತಾಗಮ್ಮ. ಅವನು ಮಹಾಪಾಪ ಮಾಡಿದ್ದಾನೆ. ಇನ್ನು ಮುಂದೆ ಈ ಹಾವಿನ ಸಂತತಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಉರುಗ ರಕ್ಷೆ ಅಂತ ಮಾಡ್ತಾ ಇದೀವಿ. ಉರುಗ ರಕ್ಷೆ ಅಂದ್ರೆ ಹಾವುಗಳ ರಕ್ಷೆ ಮಾಡೋದು. ಹಾವುಗಳಿಂದ ಜಗತ್ತು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗೋಕೆ, ಎಲ್ಲರಿಗೂ ತಿಳಿಯೋದಕ್ಕೆ ಆ ಕೆಲಸ ಮಾಡ್ತಾ ಇದೀವಿ. ನೀನು ಅರ್ಥ ಮಾಡ್ಕೋ. ಅನೇಕ ಅನ್ಯಾಯಗಳಾಗಿದೆ, ಇನ್ನು ಮುಂದೆ ನಿಮ್ಮ ಸಂತತಿಗೆ ಅನ್ಯಾಯ ಆಗೋದಿಲ್ಲ. ನಿಮ್ಮಿಂದನೇ ಈ ವೃಕ್ಷಗಳೆಲ್ಲ ಬೆಳೀತಾ ಇದ್ದ. ಈ ವೃಕ್ಷಗಳು ನೀವಿಲ್ಲ ಇದ್ರೆ ಆಗದೇ ಇಲ್ಲ, ಜಗತ್ತೇ ಇಲ್ಲ ನೀವಿಲ್ಲ ಇದ್ರೆ. ಅರ್ಥ ಮಾಡ್ಕೋ. ಕೋಪ ಮಾಡ್ಕೋಬಿಡ, ಬಿಡು ಆ ಹುಡುಗಿನ ಕೋಪ. ಆಗಿದೆ ಆಗಿದೆ, ಇನ್ ಮುಂದಿನ ಜನ್ಮಗಳು ಒಳ್ಳೇದು ಸಿಗುತ್ತೋ ಆಗೋಗಿದೆ. ಅದು ಏನು ಪ್ರಾರಬ್ಧ ಕರ್ಮಗಳಿಂದ ಆಗಿದೆ. ಅವನು ಪಾಪಿಷ್ಟ, ಅವನು ಮಹಾಪಾಪ. ಯೋಚನೆ ಮಾಡು, ನಿನಗೂ ದುಃಖನೇ ಅವ್ರಿಗೆ ದುಃಖನೇ ಅಲ್ವಾ? ಆ ಹುಡುಗಿ ಏನ್ ಮಾಡಿದ್ರು, ಅವನ್ನ ಕಟ್ಕೊಂಡಿರೋ ತಪ್ಪಿ ಅವ್ನ್ ಮಾಡ್ತಾರ? ಕೋಪ ಹಾಕೊಂಡು ನಿದ್ದೆ ಇರ್ಬೇಕ ಅವನು. ಅವ್ಳು ಮಾಡಿದ್ರೆ ತಪ್ಪಿಗೆ ನೀನ್ ಹಿಂಗ್ ಶಿಕ್ಷೆ ಕೊಡು, ಮುಂದಿನ ಜನ್ಮಕ್ಕೆ ಅವ್ರು ನಿನಗೆ ಶಿಕ್ಷೆ ಕೊಡ್ತಾರ? ಇದನ್ನ ಕಂಟಿನ್ಯೂಸ್ ಆಗ್ತಾನಿರ್ತಾರೋ? ಯೋಚನೆ ಮಾಡಿ. ಇದೆಯಾ ನೋಡಿ, ಈ ನೋಡು ಅವನು ಆ ಹುಡುಗಿ ಕೈಲೆ ಗಂಡನ್ಗೋಸ್ಕರ 18 ಕಿಲೋ ಉದ್ದಿನ ಬೇಳೆ ಚೆಲ್ಲಿಸ್ತೀನಿ ಅಲ್ಲೇ. ಅವನು ಚೆಲ್ತಾರೆ. ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಹಾವುಗಳನ್ನ ಯಾರು ಕೊಲ್ಲಬಾರದು. ಹಾವುಗಳಿಂದಾನೇ ನಮ್ಮ ವೃಕ್ಷಗಳಿರೋದು, ವೃಕ್ಷಗಳಿಂದಾನೇ ಮನುಷ್ಯರಿರೋದು. ಹಾಗಾಗಿ ಯಾರು ಹಾವನ್ನ ಕೊಲ್ಲದ ಹಾಗೆ ನೋಡ್ಕೊಳ್ತೀವಿ, ಅದನ್ನೇ ನಾವು ಎಲ್ಲರ ಹತ್ರನೂ ಹೇಳ್ತಾ ಇದೀವಿ. ನೀವಿಲ್ಲದೆ ಮನೆಗಳಿಲ್ವೋ? ಮಳೆ ಇಲ್ಲನೋ? ಮಳೆ ಇಲ್ಲ, ಯಾರಿಗೋ ಪರಿಜ್ಞಾನ ಇಲ್ಲ ಜನ. ನೀವು ಎಷ್ಟು ಜನರ ಮೇಲೆ ಅಂತ ಕೋಪ ಮಾಡ್ಕೋತೀಯ? ಸರಿ ಹೋಗುತ್ತೆ, ಚಿಂತೆ ಮಾಡ್ಬೇಡ. ಈ ಹುಡುಗಿನ ಮುಂದಿನ ಜನ್ಮದ ಕತೆ ನೋಡು. ಓಕೆ ಬಿಡು ಬಿಡು.